ಆಂಧ್ರದಲ್ಲಿ ಮೋದಿ ಮಾಡಲ್ಲ ಮೋದಿ ಮ್ಯಾಜಿಕ್ ಪವನ್ ಚಂದ್ರಬಾಬು ಜೊತೆಯಾದರೂ ಪ್ರಯೋಜನ ಇಲ್ವಂತೆ ಆಂಧ್ರಾಗೆ ಮತ್ತೆ ಜಗನ್ ಬಾಸ್ ಮೋದಿ ಲಾಜಿಕ್ ಏನು ಟೈಮ್ಸ್ ನ್ಯೂಸ್ ಸರ್ವೆ ರಾಜ್ಯವಾರು ಸ್ಥಾನಗಳು ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬರಬಹುದು ಅನ್ನೋ ಒಂದು ಫಲಿತಾಂಶವನ್ನು ಪ್ರಕಟ ಮಾಡಿದೆ ಹೀಗಾಗಿ ನಾವು ಕೂಡ ರಾಜ್ಯವಾರು ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬರಬಹುದು ಪಿಗೆ ಎಲ್ಲಿ ಹೊಡೆತ ಆಗುತ್ತೆ ಕಾಂಗ್ರೆಸ್ಗೆ ಎಲ್ಲಿ ಹೊಡೆತಾಗುತ್ತೆ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಯಾವ ರಾಜ್ಯದಲ್ಲಿ ಹೇಗಿದೆ ಅನ್ನೋದನ್ನ ನಿಮಗೆ ತಿಳಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಟೈಮ್ಸ್ ನೌ ಸರ್ವೆ ಪ್ರಕಾರ ನಾವಿವಾಗ ಆಂಧ್ರ ಪ್ರದೇಶ ಆಂಧ್ರದಲ್ಲಿ ಏನು ಇಪ್ಪತ್ತೈದು ಲೋಕಸಭಾ ಕ್ಷೇತ್ರ ಇದ್ದಾವೆ ಈ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರದಲ್ಲಿ ಆಂಧ್ರದಲ್ಲಿ ಯಾರಿಗೆ ಎಷ್ಟು ಸೀಟ್ ಬರಬಹುದು ಅಂತ ಸೊ ಟೈಮ್ಸ್ ನೌ ಸರ್ವೆ ಪ್ರಕಾರ ಎಸ್ ಆರ್ ಸಿ ಪಿ ಅಂದರೆ ಜಗನ್ ಪಾರ್ಟಿ ಈಗೇನು ಅಧಿಕಾರದಲ್ಲಿದ್ದಾರೆ ಜಗನ್ ಸಿ ಎಮ್ ಆಗಿದ್ದಾರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾರೆ ಜಗನ್ ಅವರ ಎಸ್ ಆರ್ ಸಿ ಪಿಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಗೆಲ್ಲಬಹುದು ಅನ್ನೋದು ಟೈಮ್ಸ್ನವ್ ಸರ್ವೆಯ ಒಂದು ಲೆಕ್ಕಾಚಾರ ಇರೋದು ಇಪ್ಪತ್ತೈದು ಲೋಕಸಭಾ ಕ್ಷೇತ್ರ ಆಂಧ್ರದಲ್ಲಿ ಇಪ್ಪತ್ತೈದಕ್ಕೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಗೆಲ್ಲಬಹುದು ವೈ ಎಸ್ ಆರ್ ಸಿ ಪಿ ಅನ್ನೋ ಒಂದು ಲೆಕ್ಕವನ್ನು ಕೊಡ್ತಾ ಇದೆ ಇನ್ನು ಟಿ ಡಿ ಪಿ ಚಂದ್ರಬಾಬು ನಾಯ್ಡು ಅವರ ಟಿ ಡಿ ಪಿ ಕೇವಲ ಒಂದು ಸ್ಥಾನ ಗೆಲ್ಲಬಹುದು ಅನ್ನೋ ಒಂದು ಝೀರೋ ಟು ಒನ್ ಗೆದ್ದರೆ ಮ್ಯಾಕ್ಸಿಮಮ್ ಒಂದು ಗೆಲ್ಬೋದು ಇಲ್ಲ ಝೀರೋ ಬರಬಹುದು ಅಂತ ಹೇಳ್ತಾ ಇದೆ ಇನ್ನು ಜನಸೇನಾ ಪಕ್ಷ ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷ ಲೋಕಸಭೆಯಲ್ಲಿ ಒಂದು ಗೆಲ್ಲೋದಿಲ್ಲ ಅನ್ನೋದು ಟೈಮ್ಸ್ ನಾವ್ ಸರ್ವೆಯ ಪ್ರಕಾರ ಅವರ ಮಾಹಿತಿ ಅವರ ಸರ್ವೆ ಬಿ ಜೆ ಪಿ ಕೂಡ ಇಲ್ಲಿ ಶೂನ್ಯ ಸಾಧನೆ ಸಾಧ್ಯನೇ ಇದು ಏನಪ್ಪ ಇಂಥ ರಿಸಲ್ಟ್ ಸಾಧ್ಯನಾ ಆಂಧ್ರದಲ್ಲಿ ಬಿ ಜೆ ಪಿಗೂ ಒಂದೂ ಇಲ್ಲ ಜನಸೇನಗೂ ಒಂದೂ ಇಲ್ಲ ಟಿ ಡಿ ಪಿಗೂ ಒಂದೇ ಒಂದು ವೈ ಎಸ್ ಆರ್ ಜಗನ್ ಪಾರ್ಟಿ ಇಷ್ಟೊಂದು ಪಾಪ್ಯುಲರ ಆಂಧ್ರಾಗೆ ಜಗನ್ನೇ ಭಾಸ ಅಂತ ಅನ್ನಿಸ್ಬೋದು ನಿಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ಎರಡೂ ಕೂಡ ಒಟ್ಟಿಗೆ ಆಗಿತ್ತು ಆಂಧ್ರಗೆ ಈ ಬಾರಿ ಕೂಡ ಒಟ್ಟಿಗೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವಿಧಾನಸಭೆ ಮತ್ತು ಆಂಧ್ರ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆ ಎರಡು ಒಟ್ಟಿಗೆ ಆಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವೈ ಎಸ್ ಆರ್ ಸಿ ಪಿ ನಲವತ್ತೊಂಬತ್ತಷ್ಟು ಪರ್ಸೆಂಟೇಜ್ ವೋಟ್ ತೊಗೊಂಡಿತ್ತು ಈ ನಲವತ್ತೊಂಬತ್ತು ವೋಟ್ ಶೇರ್ ತೊಗೊಂಡು ನೂರ ಐವತ್ತು ವಿಧಾನಸಭಾ ಕ್ಷೇತ್ರವನ್ನು ಗೆದ್ದಿತ್ತು ನೂರ ಎಪ್ಪತ್ತೈದರಲ್ಲಿ ನೂರ ಐವತ್ತು ಕ್ಷೇತ್ರವನ್ನು ಗೆದ್ದಿತ್ತು ಜಗನ್ ಪಾಟೀಲ್ ಇರೋ ನೂರ ಎಪ್ಪತ್ತೈದರಲ್ಲಿ ನೂರ ಐವತ್ತು ಗೆದ್ದು ಅಂದರೆ ಎಷ್ಟು ಪ್ರಾ ಪ್ರಾಬಲ್ಯ ಇತ್ತು ಎಷ್ಟು ಪಾಪ್ಯುಲರ್ ಆಗಿದ್ರು ಜಗನ್ನು ಅಂತ ಬಟ್ ಈಗಿನ ಸಿಚುವೇಷನ್ಗೆ ಅಷ್ಟು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಬಟ್ ಟೈಮ್ಸ್ನ ನಡೆಯೋ ಪ್ರಕಾರ ಈ ಬಾರಿ ಐವತ್ತೊಂದು ಪರ್ಸೆಂಟ್ ಓಟ್ ಶೇರ್ ತೊಗೊಬಹುದು ವೈ ಎಸ್ ಆರ್ ಸಿ ಪಿ ಅನ್ನೋದು ಅವರ ಲೆಕ್ಕಚಾರ ಕಳೆದ ಬಾರಿ ನಲವತ್ತೊಂಬತ್ತು ಪರ್ಸೆಂಟ್ ಇತ್ತು ಈ ಬಾರಿ ಐವತ್ತೊಂದು ಪಾಯಿಂಟ್ ಮೂರು ಪರ್ಸೆಂಟ್ ವೋಟ್ ಶೇರ್ ತಗೊಳ್ಳುತ್ತೆ ಬಿ ಜೆ ಪಿ ಕೇವಲ ಒಂದು ಪಾಯಿಂಟ್ ತ್ರೀ ಪರ್ಸೆಂಟ್ ಮಾತ್ರ ಇಲ್ಲಿ ತಗೊಳ್ಳುತ್ತೆ ಅಂತ ಯಾಕೆ ಬಿ ಜೆ ಪಿಗೆ ಇಷ್ಟೊಂದು ಕಡಿಮೆ ಜಗನ್ಗೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಬರ್ತಾ ಇದೆ ಅಂದರೆ ಹೇಗಿದ್ದರೂ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ಬಿ ಜೆ ಪಿ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿ ಜಗನ್ನ ಬಹಿರಂಗವಾಗಿನೇ ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ ಯಾವುದಕ್ಕೆ ದೆಹಲಿಯ ಆರ್ಡಿನೆನ್ಸ್ಗೆ ಆದರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷ ಜನಸೇನಾ ಏನು ಅದು ಮೈತ್ರಿ ಆಗಿದೆ ಸೊ ಇನ್ನೂ ಸೀಟುಗಳ ಹಂಚಿಕೆ ಆಗಿಲ್ಲ ಬಟ್ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಒಂದು ವೇಳೆ ಜಗನ್ ಜೊತೆ ವಿರೋಧ ಕಟ್ಕೊಂಡು ಪವನ್ ಕಲ್ಯಾಣ್ ಜೊತೆ ಏನಾದರೂ ಮೈತ್ರಿ ಮಾಡಿಕೊಂಡ್ರೂ ಕೂಡ ಬಿ ಜೆ ಪಿಗೆ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಅಷ್ಟು ದೊಡ್ಡ ಮಟ್ಟದ ಲಾಭ ಇಲ್ಲ ಅನ್ನೋದು ಬಿ ಜೆ ಪಿಗರ ವಾದ ವಿಧಾನಸಭೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಜಗನ್ಗಿಂತಲೂ ಪವನ್ಗೆ ಸ್ವಲ್ಪ ಲಾಭ ಆಗಬಹುದು ಏನೋ ಬಿ ಜೆ ಪಿಯಿಂದ ಆದರೆ ಬಿ ಜೆ ಪಿಗೆ ಇದರಿಂದ ಲಾಭ ಏನಿಲ್ಲ ಜಾಸ್ತಿ ಜಗನ್ ಜೊತೆ ಮೈತ್ರಿ ಮಾಡ್ಕೊಳ್ಳ್ದೇ ಹೋದರೂ ಕೂಡ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅಕಸ್ಮಾತ್ ಎನ್ ಡಿ ಎ ಮೈತ್ರಿ ಕೂಡಗೆ ಸ್ವಲ್ಪ ಸೀಟ್ಗಳ ಕಡಿಮೆ ವ್ಯತ್ಯಾಸ ಏನದಾದರೆ ಜಗನ್ ಸಪೋರ್ಟ್ ಮಾಡ್ತಾರೆ ಎನ್ ಡಿ ಎಗೆ ಕಾಂಗ್ರೆಸ್ ಮೈತ್ರಿ ಕೂಡ ಜೊತೆ ಜಗನ್ ಹೋಗಲ್ಲ ಎನ್ ಡಿ ಎ ಮೈತ್ರಿಕೂಟಕ್ಕೆ ಜಗನ್ ಸಪೋರ್ಟ್ ಮಾಡ್ಬೋದು ಈಗಾಗಲೇ ಸಪೋರ್ಟ್ ಮಾಡಾಗಿದೆ ದೆಹಲಿಯ ಸುಗ್ರೀವಾಜ್ಞೆ ವಿಚಾರವಾಗಿ ಹಾಗಾಗಿ ಜಗನ್ಗೆ ಓಟ್ ಹಾಕಿದ್ರೆ ಮೋದಿಗೆ ಓಟ್ ಹಾಕ್ದಂಗೆ ಲೋಕಸಭಾ ಚುನಾವಣೆಗೆ ಅನ್ನೋ ಒಂದು ಮೈಂಡ್ಸೆಟ್ ಆಂಧ್ರ ಜನರಿಗೆ ಬಂದಂತೆ ಇದೆ ಅಂತ ಟೈಮ್ಸ್ನೋ ಸರ್ವೆಯಲ್ಲಿ ಕಂಡು ಬಂದಂಥ ಮಾಹಿತಿ ಹಾಗಾಗಿ ಪವನ್ ಕಲ್ಯಾಣ್ ಚಂದ್ರಬಾಬು ನಾಯ್ಡುಗಿಂತೂ ಹೆಚ್ಚಾಗಿ ಜಗನ್ಗೆ ಓಟ್ ಹಾಕಿದ್ರೆ ಅದು ಮೋದಿಗೆ ಓಟ್ ಹಾಕ್ತಂತೆ ಅನ್ನೋ ಥರ ಫೀಲಿಂಗ್ ಬರ್ತಾ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ನೋಡೋಣ ತುಂಬ ಜನ ಇದನ್ನ ಇಟ್ಸ್ ನಾಟ್ ಪಾಸಿಬಲ್ ಅಂತ ಇದ್ದಾರೆ ಅಂದರೆ ವೈ ಎಸ್ ಆರ್ ಸಿ ಪಿ ಇಪ್ಪತ್ತೈದು ಏನು ನಂಬರ್ಸ್ ಕೊಟ್ಟಿದ್ದಾರೆ ಟೈಮ್ಸ್ ನಾವು ಇಷ್ಟು ಸ್ಥಾನ ಗೆಲ್ಲೋದಕ್ಕೆ ಅಸಾಧ್ಯ ಟಿ ಡಿ ಪಿ ಮತ್ತು ಜನಸೇನಾ ಮೈತ್ರಿ ಮಾಡಿಕೊಂಡ್ರೆ ಜಗನ್ಗೆ ದೊಡ್ಡ ಮಟ್ಟದ ಹೊಡೆತ ಬೀಳಬಹುದು ಪವನ್ ಕಲ್ಯಾಣ್ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರ ಪವನ್ ಕಲ್ಯಾಣ್ಗೂ ಈಗಿನ ಪವನ್ ಕಲ್ಯಾಣ್ಗೂ ತುಂಬ ಡಿಫ್ರೆನ್ಸ್ ಇದೆ ಫುಲ್ ಟೈಮ್ ರಾಜಕಾರಣಿ ಆಗಿದ್ದಾರೆ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ವ್ಯತ್ಯಾಸಗಳಾಗಬಹುದು ಇದನ್ನೇ ಫೈನಲ್ ಅಂತ ನಂಬಕ್ಕಾಗಲ್ಲ ಅಂತ ಕೆಲವು ತಜ್ಞರವಾದ ಆಂಧ್ರ ಜರ್ನಲಿಸ್ಟ್ಗಳ ವಾದ ರಾಜಕೀಯ ತಜ್ಞರವಾದ ನೋಡೋಣ ನಿಮ್ಮ ಪ್ರಕಾರ ಆಂಧ್ರದಲ್ಲಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರ ಇದೆ ಜಗನ್ ಪಾರ್ಟಿಗೆ ಟೈಮ್ಸ್ನವರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಕೊಟ್ಟಿದ್ದಾರೆ ಟಿ ಡಿ ಪಿಗೆ ಜೀರೋ ಟು ಒಂದು ಉಳಿದ ಯಾರಿಗೂ ಏನು ಸ್ಥಾನ ಕೊಟ್ಟಿಲ್ಲ ನಿಮ್ಮ ನಂಬರ್ ಎಷ್ಟು ಜಗನ್ ಎಷ್ಟು ಗೆಲ್ಬೋದು ಚಂದ್ರಬಾಬು ನಾಯ್ಡು ಎಷ್ಟು ಗೆಲ್ಬೋದು ಪವನ್ ಕಲ್ಯಾಣ್ ಎಷ್ಟು ಗೆಲ್ಬೋದು ಬಿ ಜೆ ಪಿಗೆ ಗೆಲ್ಲೋ ಸಾಧ್ಯತೆ ಇದೆಯಾ ಚಾನ್ಸ್ ಇದೆಯಾ ಆಂಧ್ರದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ